ಎಸ್, ಮುಂದಿನ ವಿಧಾನಸಭಾ ಕ್ಷೇತ್ರ ಗೋವಿಂದರಾಜನಗರ. ಗೋವಿಂದರಾಜನಗರದಲ್ಲಿ ವಿ ಸೋಮಣ್ಣ ಅವರು MLA BJP. 2008 ಕಾಂಗ್ರೆಸ್ನ MLA ಆಗಿದ್ದರು. ಅದಾದಮೇಲೆ ಆಪರೇಷನ್ ಕಮಲಕ್ಕೆ ಒಳಗಾಗಿ BJP ಹೋಗಿದ್ದರು. ಅದಾದಮೇಲೆ ಮತ್ತೆ ಪ್ರಿಯಾ ಕೃಷ್ಣಲ್ಲಿ 13 MLA ಆಗಿದ್ದರು ಕಾಂಗ್ರೆಸ್ನಿಂದ. 18 ಸೋತರು, 11,000 ಮತಗಳ ಅಂತರದಿಂದ ಪ್ರಿಯಾ ಕೃಷ್ಣ ಸೋತರು, ಸೋಮಣ್ಣ ಗೆದ್ದರು. ಈಗ ನೆಕ್ಸ್ಟ್ 2023 ಸೋಮಣ್ಣ ಅವರೇ ಗೋವಿಂದರಾಜನಗರದಿಂದ ಸ್ಪರ್ಧೆ ಮಾಡಬಹುದು. ಬಟ್ ಅವರು ಆಗಾಗ ನಾನು ಹೊರಗಡೆ ಹೋದರೂ ಪರವಾಗಿಲ್ಲ, ಹೊರಗಡೆ ನಿಲ್ತೇನೆ ಅಂತಿದ್ದಾರೆ. ಚಾಮರಾಜನಗರ ಅಂತಾರೆ, ಹನೂರು ಅಂತಾರೆ. ಬಟ್ ಈ ಕ್ಷಣಕ್ಕೆ ರಾಜಾಜಿನಗರ ಅಂತಲೂ ಅಂತಾರೆ ಕಾಂಗ್ರೆಸ್. ಓಕೆ, ಈಗ ಈ ಕ್ಷಣಕ್ಕೆ ಗೋವಿಂದರಾಜನಗರ ಅವರು BJP ಅಭ್ಯರ್ಥಿ. ಇನ್ನು ಪ್ರಿಯಾ ಕೃಷ್ಣ ಕಾಂಗ್ರೆಸ್ನ ಅಭ್ಯರ್ಥಿ. ಅಲ್ಲಿ JDSನ ಪ್ರಕಾಶ್ ಅವ್ರನ್ನ ನಿಲ್ಲಿಸಬೇಕು ಅಂತ ಒಂದು ಚರ್ಚೆ ಆಗ್ತಿದೆ. ಸೊ ನೋಡಬೇಕು, JDS ಲೀಡರು. ಸೊ ಈಗ ಅಲ್ಲಿ ನಮ್ಮ ಸರ್ವೆ ಪ್ರಕಾರ, ಈ ಹಿಂದಿನ ಸರ್ವೆ ಪ್ರಕಾರ ಅಲ್ಲಿ BJP ಪರ ನಮಗೆ ಸರ್ವೆ ಪರ ಬಂದಿತ್ತು. ಈಗ ನವೆಂಬರ್ನಲ್ಲಿ ಕಾಂಗ್ರೆಸ್ ಅಂದರೆ ಪ್ರಿಯಾ ಕೃಷ್ಣ ಪರ ಅಲ್ಲೇ ಇದ್ದಂತೆ ಕಾಣಿಸ್ತಾ ಇದೆ. ಪ್ರಿಯಾ ಕೃಷ್ಣ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕರ್ನಾಟಕ TV ನವೆಂಬರ್ ಸರ್ವೆಯಲ್ಲಿ. ಶಿವ ಸೋಮಣ್ಣ ಅವರು ಸ್ವಲ್ಪ ಏನೋ ಗೊಂದಲದಲ್ಲಿ ಇದ್ದಂತೆ ಕಾಣಿಸ್ತಾನೆ ಇದೆ ಕಳೆದ 3-4 ತಿಂಗಳಿಂದ. ಅವರ ಹೇಳಿಕೆಗಳು ನೋಡ್ತಾ ಇದ್ರೆ ಹಿಂದೆ ಜಾತಿ ರಾಜಕಾರಣ ನಡೀತಿರ್ಲ, ನಡೆದೋಯ್ತು ಬಿನ್ನಿಪೇಟೆ ಇದ್ದಾಗ. ಈಗ ಬರ್ತಾ ಅವ್ರು ಕಾಂಗ್ರೆಸ್ ಇಲ್ಲದೆ ನಡೀತಾ ಇತ್ತು. ಕಾಂಗ್ರೆಸ್ ಬಿಟ್ಟು ಬಂದ್ಮೇಲೆ ಅವ್ರಿಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತದೆ ಕ್ಷೇತ್ರದ ಬಗ್ಗೆ. ಹಾಗಾಗಿ ಮತ್ತೆ ಲಿಂಗಾಯತರ ಪ್ರಾಬ್ಲಮ್, ಮಗನ ಒಂದ್ಸಲ ಅರಸೀಕೆರೆಗೆ ಮೂವ್ ಮಾಡಿದ್ರು ಕಳೆದ ಬಾರಿ, ಅಲ್ಗೆ ಹೋಗ್ಬೇಕು ಅಂತ ಬಹಳ ಗೊಂದಲ ಆಯ್ತು, ಅನೂರು ಅಂತ ಗೊಂದಲ ಆಯ್ತು. ಕಾಂಗ್ರೆಸ್ ಎಲ್ಲ ಇದ್ದಿದ್ರೆ ನಡೆಯುತ್ತೆ ಓಟ್ಗಳು. ಮತ್ತೆ BJP ಬಂದಾಗ ಸೆಕ್ಯೂರಿಟಿ ಓಟ್ಗಳ ಸಂಬಂಧಪಟ್ಟಂಗೆ ಒಂದಷ್ಟು ವ್ಯತ್ಯಾಸಗಳಿತ್ತು. ಕಾರ್ಪೊರೇಟ್ಗಳು ಗೆಲ್ತಾರೆ, ಉಮೇಶ್ ಶೆಟ್ಟಿ, ದಾಸೇಗೌಡ, ಮೋಹನ್ ಕುಮಾರ್ ಹಿಂಗೆಲ್ಲ ಗೆಲ್ಸ್ಕೋತಾರೆ, ಕಾರ್ಪೊರೇಟರ್ ಗೆಲ್ತಾರೆ. MLA ಸಮಸ್ಯೆ ಇಲ್ಲಿ. ಎರಡನೇದು ಇಲ್ಲಿ ಪ್ರಿಯಾ ಕೃಷ್ಣ ಮತ್ತೆ M.Krishnappa ಅವ್ರಿಗೆ JDS ಸರಾಸಟ್ಟಾಗಿ ಸಪೋರ್ಟ್ ಮಾಡುತ್ತೆ ಒಳಗಡೆ. ಈಗ ಅವ್ರ ನೆಂಟರು ಬೇರೆ, ಬೀಗರು ಬೇರೆ. ಹೌದು, ನಿಖಿಲ್ ಕುಮಾರಸ್ವಾಮಿ ಅವ್ರ ವೈಫು M.Krishnappa ಅವರ ಅಣ್ಣನ ಮಗಳು ಈ ಥರ ಸಂಬಂಧಿ. ಸೊ ಇದೆಲ್ಲ ಕಾರಣಕ್ಕೋಸ್ಕರ ಗೋವಿಂದರಾಜನಗರ, ವಿಜಯನಗರ, JDS ಸಹ ಒಂದು ರೀತಿ ಕಾಂಗ್ರೆಸ್ನ ಇವರಿಬ್ಬರಿಗೆ ಪ್ರಿಯಾ ಕೃಷ್ಣ ಮತ್ತು M.Krishnappa ಅವ್ರಿಗೆ ಅನುಕೂಲ ಮಾಡ್ಕೊಡ್ತಾ ಇದೆ. ಆದರೆ ಕಳೆದ ಬಾರಿ 11,000 ಮತಗಳ ಅಂತಂದ್ರೆ ವಿ ಸೋಮಣ್ಣ ಗೆದ್ದಿದ್ರು, ಪ್ರಿಯಾ ಕೃಷ್ಣ ಸೋತಿದ್ರು. ಬಟ್ ಪ್ರಿಯಾ ಕೃಷ್ಣ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಅಂಡ್ JDS ಲೀಡರ್ ಪ್ರಕಾಶ್ ಕೂಡ JDS, ಅವರು ಕಾರ್ಪೊರೇಟರ್ ಆಗಿದ್ದವ್ರೆ. ಅವರೆಷ್ಟು ಮತಗಳನ್ನ ಪಡೀತಾರೆ ಅನ್ನೋದ್ರ ಮೇಲೆ ಪ್ರಿಯಾ ಕೃಷ್ಣ ಅವರ ಹಣೆ ಬರ ನಿರ್ಧಾರ ಆಗುತ್ತೆ. ಬಟ್ ಈ ಕ್ಷೇತ್ರ ಸದ್ಯಕ್ಕೆ ಈ ಕ್ಷಣಕ್ಕೆ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮುಂದಿನ ಕ್ಷೇತ್ರ, ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ BP ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. 2 ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ, ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್, ಅದು ಫುಲ್ ಆಗಿಬಿಡುತ್ತೆ. ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ, ಯಾರಿಗೂ ಸ್ವೀಟ್ ಕೊಡೋದು ಬೇಡ, ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ.